ಕಾಫಿಡಿ ಸಿದ್ಧಾರ್ಥ್ ಸಾವಿಗೆ ಡಿಕೆಶಿ ಕಾರಣ ಅಂತ ಹೆಚ್ಡಿಕೆ ಹೇಳಿಕೆ ಕೊಟ್ಟಿದ್ರು. ಹೆಚ್ಡಿಕೆ ಹೇಳಿಕೆಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದು, ಹೆಚ್ಡಿಕೆಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು, ನಮ್ಮದು ಎಸ್ಎಂ ಕೃಷ್ಣ ಅವರ ಸಂಬಂಧ ಅವರಿಗೇನು ಗೊತ್ತು, ಅವನು ಮೆಂಟಲ್ ಹಾಕಿದ್ದಾನೆ, ಆಸ್ಪತ್ರೆಗೆ ತೋರಿಸ್ಲಿ, ಅದೇನು ಬಿಚ್ಚಿಡ್ತಾನೋ ಬೇಗ ಬಿಚ್ಚಿಡ್ಲಿ ಅಂತ ಏಕವಚನದಲ್ಲಿಯೇ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಬಡವನ ಆಸ್ತಿ ಅಂತ ಕರ್ಕೊ ಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊ ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೇದು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದ್ರೆ ನನ್ನ ಜೈಮಾನದಲ್ಲಿಲ್ಲ. ಯೋಗೇಶ್ ಅವರು ಏನ್ ಬೇಕು ಈಗಾಗಲೇ ತಿಳಿಸಿದ್ದಾರೆ, ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಮ್ಮಲ್ಲಿ ಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್. ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡಿದ್ದಾರೆ. ಹುಚ್ಚಾಸ್ಪತ್ರೆ ಸೇರಿಸೋ, ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟಲ್ ಸೇರಿಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿ ನಿಂತಿದ್ದೀನಿ, ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ. ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ? ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರು ಉದ್ದೇಶಗಳು ಯಾರು ಇದ್ರೆ ಹೇಳೋಣ. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.